ಸ್ಯಾಂಡಲ್ವುಡ್ ಮೊದಲಿನಂತೆ ಆಗೋದು ಯಾವಾಗ ಸೂಪರ್ ಸ್ಟಾರ್ಗಳು ಚಿತ್ರೀಕರಣಕ್ಕೆ ಲಕ್ಕಿ ಹಾಕೋದು ಯಾವಾಗ ಬಣ್ಣದ ಲೋಕದಲ್ಲಿ ಕಾರ್ಮೋಡ ಕವಿದು ಭರ್ತಿ ನಾಲ್ಕು ತಿಂಗಳು ಕಳಿತು ಇದರ ಪರಿಣಾಮ ಬೆಳ್ಳಿತೆರೆ ಮಂಕಾಗದೆ ಕೋಟಿ ನೋಟುಗಳನ್ನು ಹೊತ್ತುಕೊಂಡು ಕುಡಿಯುತ್ತಿದ್ದ ಆಫೀಸ್ ಡಬ್ಬ ಮೂಲೆ ಸೇರಿದೆ ಮಧುವಣ ಗಿತ್ತಿಯಂತೆ ಮಿಂಚುತ್ತಿದ್ದ ಚಿತ್ರಮಂದಿರಗಳು ಬಿಕೋ ಎನ್ನುತ್ತಿದೆ ದಿಬ್ಬಣ ಹೊರಡುತ್ತಿದ್ದ ಸ್ಟಾರ್ಗಳು ಮನೆಯಲ್ಲೇ ದಿಗ್ಬಂಧನಗೊಂಡಿದ್ದಾರೆ ಬಣ್ಣವನ್ನ ನಂಬಿಕೊಂಡು ದಿನವನ್ನ ಸಾಗಿಸ್ತಾ ಇದ್ದ ಸಿನಿ ಕಾರ್ಮಿಕರು ಕೆಲಸ ಇಲ್ಲದೆ ಕೈಯಲ್ಲಿ ಕಾಸಿಲ್ಲದೆ ಹೈರಾಣಾಗಿದ್ದಾರೆ ಕೋಟಿ ಕೋಟಿ ಬಂಡವಾಳ ಸುರಿದಿರುವ ಅನ್ನದಾತ ನಿರ್ಮಾಪಕರು ಕಳೆದ ನಾಲ್ಕು ತಿಂಗಳಿನಿಂದ ಒಂದು ರೂಪಾಯಿ ಆದಾಯ ಇಲ್ಲದ ಕಾರಣಕ್ಕೆ ಆಕಾಶ ನೋಡುವಂತಾಗಿದೆ ಬಣ್ಣದ ಲೋಕದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ ಕೊರೋನಾ ಕಾಟದಿಂದ ಚಂದನವನ ಇದೆ ಚಿತ್ರ ಪ್ರದರ್ಶನವಿಲ್ಲದ ಕಾರಣ ಆರ್ಥಿಕತೆಯ ಮೇಲೆ ಬಲವಾದ ಹೊಡೆತ ಬಿದ್ದಿದೆ ಲಾಕ್ಡೌನ್ ಹಾಗೂ ಕೊರೋನಾದಿಂದ ಕೋಟಿ ಕೋಟಿ ನಷ್ಟ ಆಗಿದೆ ಅದನ್ನ ತುಂಬಿಕೊಡೋದಕ್ಕೆ ಗಂಧದ ಗುಡಿಯ ನಾಯಕರೆಲ್ಲರೂ ಒಟ್ಟಾಗಿ ಅಖಾಡಕ್ಕಿಳಿಯಬೇಕು ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಕ್ಯಾಮೆರಾ ಮುಂದೆ ನಿಲ್ಬೇಕು ಬೇಗ ಬೇಗ ಶೂಟಿಂಗ್ ಮುಗಿಸಿ ಡಬ್ಬಿಂಗ್ ಮಾಡಿ ಅದನ್ನ ಜನರ ಮುಂದೆ ಇಡಬೇಕು ಆದರೆ ಹಾಗೆ ಮಾಡೋದಕ್ಕೆ ಸ್ಟಾರ್ಗಳು ಮುಂದೆ ಬರ್ತಾ ಇಲ್ಲ ಕಾರಣ ಮತ್ತದೇ ಕೊರೋನಾ ಆದರೂ ಕೂಡ ಎಲ್ಲರ ಜೀವ ಮತ್ತು ಜೀವನ ಮುಖ್ಯವೆನ್ನುವ ನಿರ್ಧಾರಕ್ಕೆ ಬಂದಿರೋದು ಸೇಫ್ಟಿ ಪ್ರಿಕಾಷನ್ ತೆಗೆದುಕೊಂಡು ಚಿತ್ರೀಕರಣ ಮಾಡೋದು ಸೂಪರ್ ಸ್ಟಾರ್ಗಳಾದ ದರ್ಶನ್ ಸುದೀಪ್ ಪುನೀತ್ ಶಿವಣ್ಣ ಯಶ್ ಧ್ರುವ ಶ್ರೀಮುರಳಿ ಗಣೇಶ್ ಸೇರಿದಂತೆ ಚಂದನವನದ ಎಲ್ಲಾ ಸ್ಟಾರ್ಗಳಿಗೆ ದೊಡ್ಡ ಸವಾಲಿನ ಕೆಲಸವೇನಲ್ಲ ಆದರೆ ಅವರು ತಮ್ಮ ಸೇಫ್ಟಿ ಮಾತ್ರ ನೋಡಿಕೊಳ್ತಾ ಇಲ್ಲ ಚಿತ್ರೀಕರಣದಲ್ಲಿ ಭಾಗಿಯಾಗುವ ಪ್ರತಿಯೊಬ್ಬರ ಸುರಕ್ಷತೆಯೂ ಕೂಡ ಮುಖ್ಯವೆನ್ನುವ ತೀರ್ಮಾನಕ್ಕೆ ಬಂದಿರುವ ಇವರೆಲ್ಲರೂ ಕುಸಿದಿರುವ ಆರ್ಥಿಕತೆಯನ್ನು ಯಾವಾಗ ಬೇಕಾದರೂ ಮೇಲಕ್ಕೆತ್ತಬಹುದು ನಷ್ಟ ತುಂಬಿಕೊಡಬಹುದು ಆದರೆ ಚಿತ್ರೀಕರಣದ ವೇಳೆ ಯಾರದೇ ಜೀವಕ್ಕೆ ಆಪತ್ತು ಬಂದರೆ ಅದನ್ನು ಯಾರಿಂದಲೂ ತುಂಬಿಕೊಡೋದಕ್ಕೆ ಸಾಧ್ಯವಿಲ್ಲವೆಂದು ತೀರ್ಮಾನಿಸಿ ಕೊರೋನಾ ರೌದ್ರನರ್ತನ ಕಮ್ಮಿಯಾಗುವವರೆಗೂ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ ಆರ್ಥಿಕ ನಷ್ಟ ಮತ್ತು ಜೀವನ ನಿರ್ವಹಣೆ ಕಷ್ಟ ಆಗಿ ಕೆಲವರು ಜೀವ ಕಳೆದುಕೊಳ್ಳುವ ಹಾದಿ ಹಿಡಿಯುತ್ತಾರೆ ಈಗಾಗಲೇ ಎಷ್ಟೋ ಜನ ಇದೇ ದಾರಿ ಕಂಡುಕೊಂಡಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಲೋಕದ ಪರಿಸ್ಥಿತಿ ಮುಂದೇನಾಗುತ್ತೋ ಅದ್ಯಾವ ವನವಾಸಕ್ಕೆ ಈ ಕೊರೋನಾ ನಮ್ಮೆಲ್ಲರನ್ನ ಕೊಂಡೊಯ್ಯುತ್ತೋ ಎನ್ನುವ ಅನುಮಾನ ಎದೆಯಲ್ಲಿ ಭಯ ಹುಟ್ಟಿಸಿದೆ ಅದನ್ನ ದೂರ ಮಾಡುವ ಘಳಿಗೆ ಹತ್ತಿರವಾಗಬೇಕಿದೆ ಭಗವಂತ ಎಲ್ಲರನ್ನೂ ಕಾಪಾಡಬೇಕಿದೆ